ಮತ್ತೆ ಈ ವರ್ಷವೂ ಕೂಡ ಅನಸೂಯ ದೇವಿ ಜಯಂತಿ ಅಂಗವಾಗಿ ಸಂಕೀರ್ತನ ಯಾತ್ರೆ ವಿದ್ಯುಕ್ತವಾಗಿ ಪ್ರಾರಂಭ ಆಗಿದೆ ಈ ವರ್ಷ ಕರ್ನಾಟಕ ಸರ್ಕಾರ ಹಿಂದೂ ಅರ್ಚಕರ ನೇಮಕ ಮಾಡಿರೋದರಿಂದಾಗಿ ಭಕ್ತರ ಮನಸ್ಸಿನಲ್ಲಿ ಸಂಭ್ರಮದ ಉಲ್ಲಾಸಗಳಿದ್ದಾವೆ ಭಕ್ತಿ ಭಾವದಿಂದ ಅವರೆಲ್ಲರೂ ದತ್ತಾತ್ರೇಯ ಕ್ಷೇತ್ರಕ್ಕೆ ಹೋಗಿ ಇವತ್ತು ಮಾತಾ ಅನಸೂಯ ದೇವಿ ಪೂಜೆಯನ್ನು ಸಂಕೀರ್ತನ ಯಾತ್ರೆಯೊಂದಿಗೆ ಮಾಡೋರಿದ್ದಾರೆ ಒಂದು ರೀತಿಯ ಸಂತೃಪ್ತ ಭಾವ ಇದೆ ನಿರಂತರವಾಗಿ ಇದಕ್ಕಿರುವ ಎಲ್ಲ ಅಡೆತಡೆಗಳು ಕೂಡ ನಿವಾರಣೆ ಆಗಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ಕೆಲವರು ವಿದ್ವಂಸಕ ಕೃತ್ಯ ನಡೆಸುವಂತ ಸಂಚಿ ಮಾಡಿದ್ದಾರೆ ಅಂತಕಂತದ್ದು ಆಘಾತಕಾರಿ ಸಂಗತಿ ಅಲ್ಲಿ ರಸ್ತೆಯ ತಿರುವುಗಳಲ್ಲಿ ಮೊಳೆಗಳನ್ನು ಹರಡಿ ಬಸ್ ಅಪಘಾತ ಆಗಬೇಕು ಅನ್ನುವಂತ ಸಂಚಿ ಮಾಡಿದ್ದಾರೆ ಅಂತಕಂತದ್ದು ಬಹಳ ಗಂಭೀರವಾಗಿರುವಂತ ವಿಷಯ ಪೊಲೀಸ್ ಇಲಾಖೆ ನಮ್ಮ ಕಾರ್ಯಕರ್ತರು ಮೊಳೆಗಳನ್ನು ತೆರವುಗೊಳಿಸೋ ಕೆಲಸ ಮಾಡ್ತಾ ಇದ್ದಾರೆ ಸುಮಾರು 1 ಕಿಲೋಮೀಟರ್ಗೂ ಹೆಚ್ಚು ಉದ್ದಗಲ ಕಾಲ ಟರ್ನ್ ಟರ್ನ್ಗಳಲ್ಲಿ ರಸ್ತೆಗಳಲ್ಲಿ ಮೊಳೆಗಳನ್ನು ಹರಡಿದ್ದಾರೆ ತೆರವುಗೊಳಿಸೋ ಕೆಲಸ ಮಾಡ್ತಿದ್ದಾರೆ ಇದು ಯಾರು ಹಿಂದುಗಡೆ ಇದ್ದಾರೆ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು ತನಿಖೆ ನಡೆಸಿ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಆಗ್ರಹಿಸುತ್ತೇನೆ